ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಜಿಲ್ಲಾದ್ಯಂತ ಖಾಸಗಿ ವೈದ್ಯರು ಸೇವೆ ಸ್ಥಗಿತಗೊಳಿಸಿ ಮುಷ್ಕರ ನಡೆಸಿದರು. ಇದರಿಂದ ಹಲವೆಡೆ ರೋಗಿಗಳು ಚಿಕಿತ್ಸೆಗಾಗಿ ಪರದಾಡುವಂತಾಯಿತು. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚುವರಿ ಆರೋಗ್ಯ ಸೇವೆಗೆ ಆದ್ಯತೆ ನೀಡಲಾಗಿತ್ತು. ಖಾಸಗಿ ವೈದ್ಯಕೀಯ ಮಸೂದೆ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಖಾಸಗಿ ಆಸ್ಪತ್ರೆ ವೈದ್ಯರು ಸೇವೆ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು. ಹಾಗಾಗಿ ಜಿಲ್ಲಾದ್ಯಂತ ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸೇವೆ ಬಂದ್ ಆಗಿತ್ತು. ವೈದ್ಯರ ಹೋರಾಟ ಬೆಂಬಲಿಸಿ ಬಹುತೇಕ ಮೆಡಿಕಲ್ ಸ್ಟೋರ್ನವರು ವಹಿವಾಟು ಬಂದ್ ಮಾಡಿದ್ರು. ಇದರಿಂದ ಚಿಕಿತ್ಸೆ ಪಡೆಯುವವರು ಪರದಾಡುವಂತಾಯಿತು. ಖಾಸಗಿ ವೈದ್ಯರ ಹೋರಾಟದ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಆರೋಗ್ಯ ತಪಾಸಣೆ, ಚಿಕಿತ್ಸೆಗೆ ಅನುಕೂಲ ಆಗದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಸಿದ್ದತೆ ಮಾಡಿಕೊಡಲಾಯಿತು. ಎಲ್ಲಾ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ಹೆಚ್ಚುವರಿ ಕೆಲಸ ಮಾಡಿ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತೆ ಡಿಎಚ್ಒ ಡಾ ರಂಗಸ್ವಾಮಿ ಸೂಚನೆ ನೀಡಿದರು. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳು ಎಂದಿನಂತೆ ಸೇವೆ ನಿರ್ವಹಿಸಿದ್ವು. ಆಸ್ಪತ್ರೆಗಳಲ್ಲಿ ಎಂದಿಗಿಂತ ಹೆಚ್ಚಿನ ಸಂಖ್ಯೆಯ ರೋಗಿಗಳು ಕಂಡುಬಂದರು. ತುಮಕೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಯಾವ ವೈದ್ಯರು ಸಿಬ್ಬಂದಿಗಳು ರಜೆ ಮೇಲೆ ಹೋಗದೆ ಕರ್ತವ್ಯ ನಿರ್ವಹಿಸಲು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಸೂಚಿಸಿದ ಕಾರಣ ಎಲ್ಲಾ ವೈದ್ಯರು ಸಿಬ್ಬಂದಿಗಳು ಸೇವೆಯಲ್ಲಿದ್ದರು. ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಿತ್ತು. ಮುಷ್ಕರ ನಿರತ ಖಾಸಗಿ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜಿಎಸ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ತೆರಳಿ ಅಲ್ಲಿ ಧರಣಿ ನಡೆಸಿದರು. ಖಾಸಗಿ ವೈದ್ಯಕೀಯ ವ್ಯವಸ್ಥೆಗೆ ಮಾರಕವಾಗಿರುವ ವೈದ್ಯಕೀಯ ಮಸೂದೆ ಕಾಯ್ದೆಗೆ ತಿದ್ದುಪಡಿಯನ್ನ ಸರ್ಕಾರ ಕೈಬಿಟ್ಟು ಯಥಾಸ್ಥಿತಿ ಮುಂದುವರಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರಿನ ಎಲ್ಲಾ ಖಾಸಗಿ ಆಸ್ಪತ್ರೆಗಳ ಕ್ಲಿನಿಕ್ಗಳು ಬಂದ್ ಆಗಿದ್ವು. ಕೆಲ ಆಸ್ಪತ್ರೆಗೆ ಬೀಗ ಹಾಕಿತ್ತು. ಕೆಲ ಆಸ್ಪತ್ರೆಗಳಲ್ಲಿ ಈಗಾಗಲೇ ಒಳ ರೋಗಿಗಳಾಗಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಮಾತ್ರ ಚಿಕಿತ್ಸೆ ಮುಂದುವರಿಸಲಾಗಿತ್ತು. ಹೊರತಾಗಿ ಯಾವುದೇ ಹೊಸ ರೋಗಿಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿಕೊಂಡಿರಲಿಲ್ಲ. ವೈದ್ಯರು ನಿತ್ಯದಂತೆ ಹೊರ ರೋಗಿಗಳ ಆರೋಗ್ಯ ತಪಾಸಣೆ ಮಾಡಲಿಲ್ಲ. ಎಲ್ಲಾ ಆಸ್ಪತ್ರೆಗಳ ಮುಂದೆ ಪ್ರತಿಭಟನೆ ಕಾರಣ ಸೇವೆ ಬಂದ್ ಮಾಡಲಾಗಿದೆ ಎಂದು ನಾಮಫಲಕ ಹಾಕಲಾಗಿತ್ತು. ಖಾಸಗಿ ಆಸ್ಪತ್ರೆಗಳಿಗೆ ಪೂರಕವಾಗಿರುವ ಔಷಧಿ ಅಂಗಡಿಗಳು ಬಂದ್ ಆಗಿದ್ದು ಜನ ಔಷಧಿ ಖರೀದಿಸಲು ಪರದಾಡುವಂತಾಯಿತು. ಖಾಸಗಿ ಆಸ್ಪತ್ರೆಗಳ ಬಂದ್ನಿಂದ ರೋಗಿಗಳಿಗೆ ಸಮಸ್ಯೆಯಾದರೂ ಪರ್ಯಾಯ ವ್ಯವಸ್ಥೆಯಾಗಿ ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚುವರಿ ಸೇವೆ ಒದಗಿಸಿದ ಕಾರಣ ಹೆಚ್ಚಿನ ಸಮಸ್ಯೆ ಕಂಡುಬರಲಿಲ್ಲ. ಶುಕ್ರವಾರ ಬೆಳಗ್ಗೆ 8ರಿಂದ ಶನಿವಾರ ಬೆಳಗ್ಗೆ 8ರವರೆಗೆ ಒಂದು ದಿನ ಖಾಸಗಿ ಆಸ್ಪತ್ರೆ ಸೇವೆ ಬಂದ್ ಮಾಡಿರುವ ವೈದ್ಯರು ಖಾಸಗಿ ವೈದ್ಯಕೀಯ ಮಸೂದೆ ತಿದ್ದುಪಡಿ ವಿರುದ್ದ ವ್ಯಕ್ತಪಡಿಸಿದರು. ಖಾಸಗಿ ಆರೋಗ್ಯ ಸೇವೆ ಸ್ಥಗಿತದಿಂದ ಆಗುವ ಸಮಸ್ಯೆಗಳಿಗೆ ಆರೋಗ್ಯ ಮಂತ್ರಿ ರಮೇಶ್ ಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಹೊಣೆ. 3 ತಿಂಗಳ ಹಿಂದೆ ಖಾಸಗಿ ವೈದ್ಯರು ಬೆಂಗಳೂರು ಚಲೋ ಪ್ರತಿಭಟನೆ ನಡೆಸಿದಾಗ ಸರ್ಕಾರ ನೇಮಕಾವಸ್ಥೆ ಸಮಿತಿ ರಚಿಸಿತ್ತು ಹೊರತು ವೈದ್ಯರ ಬೇಡಿಕೆಗಳಿಗೆ ಕಿಂಚಿತ್ತೂ ಸ್ಪಂದಿಸಲಿಲ್ಲ ಎಂದು ವೈದ್ಯರು ಆಪಾದಿಸಿದರು. ವೈದ್ಯರನ್ನ ಕ್ಲಾರ್ಕ್ಗಳಿಗೆ ಹೋಲಿಸಿ ಚೀಮಾರಿ ಹಾಕಿಸಿಕೊಂಡ ಆರೋಗ್ಯ ಮಂತ್ರಿ ವೈದ್ಯಕೀಯ ಮಸೂದೆ ತಿದ್ದುಪಡಿ ಪ್ರಯತ್ನ ಮಾಡುತ್ತಿರುವುದನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ತುಮಕೂರಿನ ನ್ಯಾಯಾಲಯ ಆವರಣದಲ್ಲಿ ಕುಟುಂಬ ಕಲ್ಯಾಣ ಸಮಿತಿಯ ಕಚೇರಿ ಆರಂಭವಾಯಿತು. ಕೌಟುಂಬಿಕ ಕಲಹವನ್ನ ಸಂಧಾನದ ಮೂಲಕ ಇತ್ಯರ್ಥಪಡಿಸುವುದೇ ಕುಟುಂಬ ಕಲ್ಯಾಣ ಸಮಿತಿಯ ಉದ್ದೇಶವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರಾಜೇಂದ್ರ ಬಾದಾಮಿಕರ್ ತಿಳಿಸಿದರು. ತುಮಕೂರು ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಆರಂಭಿಸಲಾದ ಕುಟುಂಬ ಕಲ್ಯಾಣ ಸಮಿತಿಯ ನೂತನ ಕಚೇರಿಯನ್ನು ಉದ್ಘಾಟಿಸಿ ನ್ಯಾಯಾಧೀಶರು ಮಾತನಾಡಿದರು. ಸುಪ್ರೀಂಕೋರ್ಟ್ ಸೂಚನೆ ಮೇರೆಗೆ ಕುಟುಂಬ ಕಲ್ಯಾಣ ಸಮಿತಿ ರಚನೆಯಾಗಿತ್ತು. ವರದಕ್ಷಿಣೆ ಕಿರುಕುಳ, ಪತಿ ಪತ್ನಿ ಜಗಳ, ಪತ್ನಿಯ ಮೇಲೆ ಹಲ್ಲೆ ಸೇರಿದಂತೆ ವಿವಿಧ ಕೌಟುಂಬಿಕ ಕಲಹದ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಬಂದರೆ ಪೊಲೀಸರು ದೂರು ದಾಖಲಿಸುವ ಮುನ್ನ ಕುಟುಂಬ ಕಲ್ಯಾಣ ಸಮಿತಿಗೆ ದೂರನ್ನ ವರ್ಗಾಯಿಸಬೇಕೆಂದು ಹೇಳಿದರು. ಆನಂತರ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ದೂರಿಗೆ ಸಂಬಂಧಿಸಿದಂತೆ ಎಲ್ಲರನ್ನ ಒಂದೆಡೆ ಸೇರಿಸಿ ಪರಸ್ಪರ ಅಭಿಪ್ರಾಯಗಳನ್ನ ಹೊರತೆಗೆಯಲು ಅವಕಾಶ ನೀಡಿ ಅನಂತರ ಸಂಧಾನ ಪ್ರತಿಕ್ರಿಯೆ ಮಾಡುವುದೇ ಸಮಿತಿಯ ಉದ್ದೇಶವಾಗಿದೆ ಎಂದರು. ಒಂದು ವೇಳೆ ಕಲಹಕ್ಕೆ ಸಂಬಂಧಿಸಿದಂತೆ ಸಂಧಾನ ಆಗದಿದ್ದ ಪಕ್ಷದಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಅವಕಾಶ ಇದೆ ಎಂದು ನ್ಯಾಯಾಧೀಶರು ಹೇಳಿದರು. ಗಂಡ ಹೆಂಡತಿ ಜಗಳವಿದ್ದರೆ ಅವರಿಬ್ಬರನ್ನ ಒಂದೆಡೆ ಕೂರಿಸಿ ಮುಖಾಮುಖಿ ಮಾಡಿ ಆನಂತರ ರಾಜಿ ಸಂಧಾನ ನಡೆಸಿದರೆ ಕುಟುಂಬಗಳು ನೆಮ್ಮದಿಯಾಗಿ ಬಾಳ್ವೆ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ತರಲಿಕ್ಕೆ ಅವಕಾಶ ಇಲ್ಲ. ಈ ಬಗ್ಗೆ ಸಾಕಷ್ಟು ಇನ್ನು ನಾವು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ
ಈ ರೀತಿ ಕೌಟುಂಬಿಕ ಕಲ್ಯಾಣ ಸಮಿತಿಯನ್ನ ಆಯೋಜಿಸಿದ ಬಗ್ಗೆ ಇನ್ನು ನಾವು ಹೆಚ್ಚಿನ ಈ ಒಂದು ಪ್ರಚಾರವನ್ನು ಮಾಡ್ತೀವಿ. ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಾವು ಬೇರೆ ಶಿಬಿರಗಳನ್ನು ಆಯೋಜಿಸ್ತೀವಿ. ಈ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಕೊಡುವುದು ಅವಶ್ಯಕತೆ ಇದೆ. ಇದು ತುಮಕೂರು ಜಿಲ್ಲೆಯಲ್ಲಿ ಮೊದಲನೇ ಕಲ್ಯಾಣ ಸಮಿತಿ. ಅವಶ್ಯಕತೆ ಬಿದ್ದಂಗೆ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಇನ್ನೂ ಹೆಚ್ಚಿನ ಕಲ್ಯಾಣ ಸಮಿತಿಗಳನ್ನು ಅವಕಾಶ ಸ್ಥಾಪಿಸಲು ಅವಕಾಶ ಉಂಟು. ಅದು ಕೆಲಸದ ಒತ್ತಡದ ಮೇಲಿಂದ ಅದು ಅವಲಂಬಿತವಾಗಿರ್ತದೆ. ಇದು ಒಳ್ಳೆ ರೀತಿಯಿಂದ ಜರುಗಲಿ. ಈ ಕೌಟುಂಬಿಕ ಕಲಹಗಳು ಪ್ರಾಬ್ಲಮ್ ಅವು ಗಂಡ ಹೆಂಡತಿಯನ್ನಾಗಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಒಂದೇ ಮೇಜಿನ ಎದುರು ಬದರಿ ಕೂತ್ರೆ ಅರ್ಧ ಸಮಸ್ಯೆ ಬಗೆಹರಿತದೆ. ಅವ್ರನ್ನೊಂದು ಜೊತೆಯಲ್ಲಿ ಕರ್ತಿರೋದು ಒಂದು ಕಷ್ಟ. ಆ ಕೆಲಸವನ್ನು ಈ ಸಮಿತಿ ನಿರ್ವಹಿಸ್ತಾ ಇದೆ. ಅವ್ರು ಎದುರು ಬದರಿ ಕೂತ್ರೆ ಪರಸ್ಪರ ಚರ್ಚೆ ಮಾಡಿದ್ರೆ ಸಾಕಷ್ಟು ವಿಷಯಗಳನ್ನು ನಾವು ಬಗೆಹರಿಸಬಹುದು. ಆ ಉದ್ದೇಶಕ್ಕಾಗಿ ಇದನ್ನ ಒಂದು ಪ್ರಯತ್ನವನ್ನ ಸರ್ವೋಚ್ಚ ನ್ಯಾಯಾಲಯ. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆಎಚ್ ಹರಿಕುಮಾರ್ ಮಾತನಾಡಿ, ಪ್ರತಿಷ್ಠೆಗಾಗಿ ದಾಂಪತಿಗಳು ಕಲಹ ಮಾಡಿಕೊಂಡು ಬೀದಿ ರಂಪವಾಗಿರುವ ನಿದರ್ಶನಗಳು ಸಾಕಷ್ಟಿದೆ. ಇಂತಹ ಕಲಹಗಳಿಂದ ಕುಟುಂಬಗಳೇ ಹಾಳಾಗುವ ಸಾಧ್ಯತೆಗಳಿದೆ ಎಂದರು. ಎಸ್ಪಿ ಡಾ ದಿವ್ಯಾ ಗೋಪಿನಾಥ್, ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯೆ ಮರಿಚನ್ನಮ್ಮ, ಕುಟುಂಬ ಕಲ್ಯಾಣ ಸಮಿತಿ ಅಧ್ಯಕ್ಷ ನಾರಾಯಣ ಆಚಾರ್, ಸದಸ್ಯರಾದ ಪಿಎಚ್ ರಾಜ್ಕುಮಾರ್, ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಾಬಾ ಸಾಹೇಬ್ ಎಲ್ ಜಿನರಾಳ್ಕರ್ ಸೇರಿದಂತೆ ನ್ಯಾಯಾಧೀಶರುಗಳು ಪಾಲ್ಗೊಂಡಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೊಕ್ಕಸ ಲೂಟಿ ಮಾಡಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪ ಹೇಳಿದರು. ಪರಿವರ್ತನಾ ರ್ಯಾಲಿ ಕುಣಿಗಲ್ಗೆ ಆಗಮಿಸಿದ ವೇಳೆ ಯಡಿಯೂರಪ್ಪ ಮಾತನಾಡಿದರು. ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ. ಆಡಳಿತ ನಡೆಸಲು ಇನ್ನು ಸ್ವಲ್ಪ ದಿನದಲ್ಲಿ ವಿಧಾನಸೌಧ ಅಡಬಿಟ್ಟು ಸಾಲ ಪಡೆದರೂ ಅಚ್ಚರಿಯಿಲ್ಲ. ರಾಜ್ಯವನ್ನ ಸಾಲಗಾರ ರಾಜ್ಯವನ್ನಾಗಿಸಿದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಬೇಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ತಿಳಿಸಿದರು. ಕುಣಿಗಲ್ನಲ್ಲಿ ಗುರುವಾರ ರಾತ್ರಿ ಪಟ್ಟಣದ ಜಿಕೆಬಿಎಂಎಸ್ ಶಾಲಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನವಕರ್ನಾಟಕ ನಿರ್ಮಾಣ ಪರಿವರ್ತನಾ ರ್ಯಾಲಿಯ ಮೊದಲ ಬಹಿರಂಗ ಸಭೆಯನ್ನ ನಗಾರಿ ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಅಧಿಕಾರದ ಭಾರದಲ್ಲಿ ನಾಲಿಗೆ ಮೇಲೆ ಹಿಡಿತ ಇಲ್ಲದಂತೆ ಮಾತನಾಡುತ್ತಿದ್ದಾರೆ. ಜನಪರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರ ನೀಡಿದ ಹಣವನ್ನ ಲೂಟಿ ಮಾಡಿ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಮಾಡಿ ಬಿಬಿಎಂಪಿಯ ಕಾರ್ನರ್ ಸೈಟ್ಗಳನ್ನ ಅಡವಿಟ್ಟು 950 ಕೋಟಿ ಸಾಲ ಪಡೆದು ಸರ್ಕಾರ ನಡೆಸುತ್ತಾ ಪ್ರಧಾನಿ ಮೋದಿ ಬಗ್ಗೆ ಲಘುವಾಗಿ ಮಾತನಾಡುತ್ತಿದ್ದಾರೆ ಎಂದರು. ಪ್ರಧಾನಿ ಮೋದಿ 1 ಲಕ್ಷ ಕೋಟಿಯ ಯೋಜನೆಯನ್ನು ರಾಜ್ಯಕ್ಕೆ ನೀಡಿದ್ದು, ಇದರಿಂದ ತುಮಕೂರು ಜಿಲ್ಲೆ 1.5 ಲಕ್ಷಾಂತರ ಹುದ್ದೆ ಸೃಷ್ಟಿಯಾಗಲಿದೆ. ಹಿರಿಯರು ದೇವರ ಬಗ್ಗೆ ಲಗ್ನವಾಗಿ ಮಾತನಾಡುವ ಸಿದ್ದರಾಮಯ್ಯ ತನ್ನ ದುರಂಕಾರದ ವರ್ತನೆ ಬಿಟ್ಟು ನಾಲಿಗೆ ಬಿಗಿಹಿಡಿದು ಮಾತನಾಡಲಿ. ಅದು ಬಿಟ್ಟು ಉದ್ದಾಟನದಿಂದ ಮಾತನಾಡಿದ್ದೇ ಆದಲ್ಲಿ ತಕ್ಕ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದರು. ತಾವು ಮುಖ್ಯಮಂತ್ರಿಯಾದ ನಂತರ ತಾಲೂಕಿನ ಸಮಗ್ರ ಅಭಿವೃದ್ದಿಗೆ ಪೂರಕ ಯೋಜನೆ ಕೈಗೊಳ್ಳುವುದಾಗಿ, ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡಿ ಪಾರದರ್ಶಕ ಆಡಳಿತ ನೀಡುವುದಾಗಿ ಘೋಷಿಸಿದರು. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳುವಂತ ನಿಮಗೆ ಈ ಸಾರ್ವಜನಿಕ ಸಭೆಯ ಮೂಲಕ ನಿಮಗೆ ಮಾಹಿತಿ ಇಲ್ಲದೆ ಅಂದ್ರೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಭವಿಷ್ಯ ಎಚ್ಎಎಲ್ 6,800 ಕೋಟಿ ಪ್ರಾಜೆಕ್ಟ್ ಹಣ ಕೇಂದ್ರ ಸರ್ಕಾರದ ಮಂಜೂರಾಗಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಯೋಗ್ಯತೆಗೆ 50 ವರ್ಷ ಕಾಂಗ್ರೆಸ್ ನಲ್ಲಿ ಇದ್ದಾಗ ಇದನ್ನು ಮಾಡುವಂತ ಯೋಗ್ಯತೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿಲ್ಲ. ವಸಂತ ನರಸಾಪುರದಲ್ಲಿ 16,000 ಎಕರೆ ಭೂಮಿ ಅಕ್ವೈರಾಗಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಡಿಸಿಎಂ ಈಶ್ವರಪ್ಪ, ಶಾಸಕ ಸಿಟಿ ರವಿ, ತಾಲೂಕು ಬಿಜೆಪಿ ಅಧ್ಯಕ್ಷ ಡಿ ಕೃಷ್ಣಕುಮಾರ್, ಕೇಂದ್ರ ಸಚಿವ ಸದಾನಂದಗೌಡ, ಶಾಸಕ ಯೋಗೀಶ್ವರ್, ಸುರೇಶ್ಗೌಡ, ಪ್ರಮುಖರಾದ ಜಿಎಸ್ ಬಸವರಾಜು, ನರೇಂದ್ರ ಬಾಬು, ರೇಣುಕಾಚಾರ್ಯ, ಗೋವಿಂದ ಕಾಳಜೋಳ, ಶ್ರೀರಾಮುಲು, ಸೋಮಶೇಖರ್, ತೇಜಸ್ವಿನಿ, ನಿವೃತ್ತ ಜಿಲ್ಲಾಧಿಕಾರಿ ಸಿ ಸೋಮಶೇಖರ್, ವೈಎಚ್ ಉಚ್ಚಯ್ಯ, ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್, ಮುಖಂಡ ರಾಜೇಶ್ಗೌಡ, ಬಲರಾಮ, ಕೃಷ್ಣ, ಆನಂದ್ ಸ್ವಾಮಿ, ತಿಮ್ಮೇಗೌಡ, ದಿನೇಶ್ ಇತರರು ಇದ್ದರು. ಯಡಿಯೂರಪ್ಪ ನೇತೃತ್ವದ ಬಿಜೆಪಿಯ ಪರಿವರ್ತನಾ ರ್ಯಾಲಿ ಶನಿವಾರ ತಿಪ್ಪಟೂರಿಗೆ ಆಗಮಿಸಲಿದ್ದು ಅಗತ್ಯ ಸಿದ್ದತೆ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಬಿಸಿ ನಾಗೇಶ್ ಹೇಳಿದ್ದಾರೆ. ಈ ತಿಂಗಳ 4ರಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನೇತೃತ್ವದ ಪರಿವರ್ತನಾ ರ್ಯಾಲಿ ತಿಪಟೂರಿಗೆ ಆಗಮಿಸಲಿದೆ.
ಸಂಜೆ 6 ಗಂಟೆಗೆ ಸರ್ಕಾರಿ ಬಾಲಕರ ಕಾಲೇಜು ಮೈದಾನದಲ್ಲಿ ಸಮಾರಂಭ ನಡೆಯಲಿದೆ ಎಂದು ಮಾಜಿ ಶಾಸಕ ಬಿಸಿ ನಾಗೇಶ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. 4,000ಕ್ಕೂ ಹೆಚ್ಚು ಕಾರ್ಯಕರ್ತರು ಬಂಡೆ ಗೇಟ್ನಿಂದ ಬೈಕ್ ರ್ಯಾಲಿ ಮೂಲಕ ನಾಯಕರನ್ನ ಕರೆತರುವವರು. ಯಡಿಯೂರಪ್ಪ ಜೊತೆ ಮುಖಂಡರಾದ ಈಶ್ವರಪ್ಪ, ಆರ್ ಅಶೋಕ್, ಗೋವಿಂದ ಕಾರಜೋಳ ಮತ್ತಿತರರು ಆಗಮಿಸುವರು ಎಂದರು. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನವಿರೋಧಿ ನೀತಿ, ಭ್ರಷ್ಟಾಚಾರ ನಡೆಯುತ್ತಿರುವುದನ್ನು ವಿರೋಧಿಸಿ ಬಿಜೆಪಿ ಹೋರಾಟ ಆರೋಪಿಸಿದೆ ಎಂದು ನಾಗೇಶ್ ಹೇಳಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಎಚ್ಪಿ ದಿವಾಕರ್, ನಗರಾಧ್ಯಕ್ಷ ಲೋಕೇಶ್, ಮುಖಂಡರಾದ ಗಂಗರಾಜು, ಬಿಸ್ಲೇಹಳ್ಳಿ ಜಗದೀಶ್, ರಾಮಮೋಹನ್, ತರಕಾರೆ ಗಂಗಾಧರ್ ಮೊದಲಾದವರು ಹಾಜರಿದ್ದರು. ಕುಡಿಗಲ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆಯಿತು. ಕುಡಿಗಲ್ ತಾಲೂಕಿನ ಅರವಿಂದ್ ಇಂಟರ್ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯಮಟ್ಟದ ಕುಸ್ತಿ ಪಂದ್ಯಾವಳಿಗಳಿಗೆ ಶುಕ್ರವಾರ ಚಾಲನೆ ನೀಡಲಾಯಿತು. ತಾಲೂಕಿನ ಯಾವುದೇ ಶಾಲೆಯಲ್ಲೂ ಕುಸ್ತಿ ಕಲಿಸುತ್ತಿಲ್ಲ. ಕುಸ್ತಿ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅರಿವು ಇಲ್ಲದೇ ಇದ್ದರೂ ಕುಸ್ತಿ ಅಖಾಡದ ಸುತ್ತ ಜಮಾವಣೆಗೊಂಡಿದ್ದ ಶಾಲಾ ವಿದ್ಯಾರ್ಥಿಗಳು ಕುಸ್ತಿ ಪಂದ್ಯಾವಳಿಗಳ ಸ್ಪರ್ಧಾಳುಗಳನ್ನು ಚಪ್ಪಾಳೆ ತಟ್ಟುವ ಮೂಲಕ ಹುರಿದುಂಬಿಸುತ್ತಿದ್ದರು. ಒಬ್ಬ ಸ್ಪರ್ಧಾಳು ಮತ್ತೊಬ್ಬ ಸ್ಪರ್ಧಾಳುವನ್ನ ಎತ್ತಿ ಅಖಾಡದಲ್ಲಿ ಕೆಡವಿದಾಗ ವಿಜೇತ ಸ್ಪರ್ಧಾಳುಗಳನ್ನು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡುವ ಮೂಲಕ ರಾಜ್ಯದ 27 ಜಿಲ್ಲೆಗಳಿಂದ ಬಂದಿದ್ದ ಯುವಕ ಯುವತಿಯರು ಸ್ಪರ್ಧಾಳುಗಳಿಗೆ ಕ್ರೀಡಾ ಸ್ಫೂರ್ತಿ ತುಂಬುತ್ತಿದ್ದರು. ಶಾಸಕ ಡಿ ನಾಗರಾಜಯ್ಯ ಕುಸ್ತಿ ಸ್ಪರ್ಧಾಳುಗಳ ಕೈ ಮಿಲಾಯಿಸಿ ಅಖಾಡಕ್ಕೆ ಇಳಿಸುವ ಮೂಲಕ ಕುಸ್ತಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿ, ಕುಸ್ತಿ ನಮ್ಮ ನಾಡಿನ ಪ್ರಾಚೀನ ಜಾನಪದ ಕಲೆ. ದೇಹದ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನ ಒರೆಗೆ ಹಚ್ಚುವ ಜಾನಪದ ಸಾಹಸ ಕಲೆ ಇಂದಿನ ಪೀಳಿಗೆಯ ಯುವಕ ಯುವತಿಯರಲ್ಲಿಲ್ಲ. ಕುಸ್ತಿ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕಾದ ಅಗತ್ಯತೆ ಹೆಚ್ಚಿದೆ ಎಂದರು. ಬುದ್ದಿಮತ್ತೆ ಏಕಾಗ್ರತೆಗೂ ಹೆಚ್ಚು ಒತ್ತು ನೀಡುವುದರಿಂದ ವಿದ್ಯಾರ್ಜನೆಯಲ್ಲಿ ತೊಡಗುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮೂಡಿಸಲು ಸಹಕಾರಿಯಾಗಿದೆ. ಸ್ಪರ್ಧಾಳುಗಳ ಕ್ರೀಡಾ ಮನೋಭಾವದಿಂದ ಕ್ರೀಡೆಯನ್ನ ಆಡಬೇಕು. ಸೋತವರು ಮತ್ತೊಮ್ಮೆ ಗೆಲ್ಲಲು, ಗೆದ್ದವರು ಮುಂದಿನ ಹಂತದ ಸ್ಪರ್ಧೆಗೆ ಸಿದ್ದವಾಗುವ ನಿಟ್ಟಿನಲ್ಲಿ ಸತತ ಅಭ್ಯಾಸ ಮಾಡಬೇಕಿದೆ ಎಂದರು. ಕುಸ್ತಿ ಪಂದ್ಯಾವಳಿ ಆಯೋಜನೆಗೆ ಸ್ಥಳಾವಕಾಶ ಕಲ್ಪಿಸಿದ ಅರವಿಂದ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್, ರಾಜ್ಯದ ಒಟ್ಟಾರೆ 27 ಜಿಲ್ಲೆಗಳಿಂದ ವಿವಿಧ ಪದವಿ ಪೂರ್ವ ಕಾಲೇಜಿನಿಂದ 350 ಬಾಲಕರು, 125 ಬಾಲಕಿಯರು, 50 ಟೀಂ, 15 ತೀರ್ಪುಗಾರರು, 2 ವೀಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಸಿಬ್ಬಂದಿ 2 ದಿನಗಳ ಕಾಲ ನಡೆಯುವ ಪಂದ್ಯಾವಳಿಗೆ ಆಗಮಿಸಿದ್ದು ಎಲ್ಲರಿಗೂ ಸೂಕ್ತ ಮೂಲಭೂತ ಸೌಕರ್ಯ ಕಲ್ಪಿಸಲಾಗಿದೆ ಎಂದರು. ಪದವಿ ಪೂರ್ವ ಕಾಲೇಜು ಶಿಕ್ಷಣದ ಜಿಲ್ಲಾ ಉಪನಿರ್ದೇಶಕ ಕೃಷ್ಣಸ್ವಾಮಿ, ಪ್ರಮುಖರಾದ ಕಪ್ಪನಿಪಾಳ್ಯ ರಮೇಶ್, ಪುಟ್ಟರಾಮೇಗೌಡ, ಶಾಜಿ ಆಂಟೋನಿ, ಮಹಲಿಂಗೇಶ್, ಶಿವಣ್ಣ, ಶ್ರೀನಿವಾಸ್ ಮೂರ್ತಿ, ಆಂಟೋನಿ, ಶಿವಾನಂದ್ ಇತರರು ಇದ್ದರು. ಉದ್ಯೋಗ ಆಂದೋಲನಕ್ಕೆ ವೈಜಾಬ್ ಎಂಬ ಆಪ್ ತುಮಕೂರಿನಲ್ಲಿ ಬಿಡುಗಡೆಯಾಯಿತು. ಉದ್ಯೋಗಕ್ಕಾಗಿ ಯುವಜನರು ಕರ್ನಾಟಕ ಎಂಬ ಸಂಘಟನೆಯಲ್ಲಿ ಉದ್ಯೋಗಗಳ ಕುರಿತು ಮಾಹಿತಿಗಾಗಿ ಮೈಜಾಬ್ ಎಂಬ ಆಪ್ ಅನ್ನು ತುಮಕೂರಿನಲ್ಲಿ ಹಿರಿಯ ರಂಗ ನಿರ್ದೇಶಕ ನಟರಾಜ್ ಹೊನ್ನವಳ್ಳಿ ಅವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಟರಾಜ್ ಹೊನ್ನವಳ್ಳಿ ಅವರು, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವು 5 ವರ್ಷಗಳಲ್ಲಿ ಕನಿಷ್ಠ 50 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ಭರವಸೆ ನೀಡಿತೆಂದರು. ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಬಿಜೆಪಿಯು ಪ್ರತಿ ವರ್ಷ 1 ಕೋಟಿ ಉದ್ಯೋಗಗಳ ಭರವಸೆ ನೀಡಿತು. ಆದರೆ ಉದ್ಯೋಗಗಳು ಎಲ್ಲಿ ಹೋದವು ಎಂದು ಪ್ರಶ್ನಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯುವಜನರು ಹಣದ ಆಸೆಗೆ ಒಳಗಾಗದೆ ಉದ್ಯೋಗ ನೀಡಿ ಆನಂತರ ಮತ ಪಡೆಯಿರಿ ಎಂದು ರಾಜಕಾರಣಿಗಳಿಗೆ ಪಟ್ಟು ಹಿಡಿಯಬೇಕೆಂದು ಹೋರಾಟಗಾರ ಕೋಟಾ ಶಂಕರ್ ಕರೆ ನೀಡಿದರು. ಯುವ ಜನತೆಯಲ್ಲಿ ಶಿಕ್ಷಣ ಅರ್ಹತೆ ಇದ್ದರೂ ಸಹ ಉದ್ಯೋಗ ದೊರೆಯುತ್ತಿಲ್ಲ. ಉದ್ಯೋಗ ನೀಡಿ ಎಂದು ಸರ್ಕಾರದ ಮೇಲೆ ಒತ್ತಡ ಹೇರುವುದು ಅನಿವಾರ್ಯವಾಗಿದೆ ಎಂದರು. ನಿರುದ್ಯೋಗನೇ ಹೆಚ್ಚಳ ಆಗ್ತಾ ಇದೆ, 5%, 8% ಹಿಂಗೆ ರೈಸ್ ಆಗ್ತಾ ಇದೆ. ನಮ್ಗೆ ರಾಷ್ಟ್ರ ತಲಾದ ಹೆಚ್ಚಾದಾಗ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲವೂ ಕೂಡ ಬದ್ಧತೆಗಳು ಬೇಕು. ಎಲ್ಲ ಪಕ್ಷಗಳು ಕೂಡ ಯುವಜನರನ್ನ ಮತಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾವೆ. ಅವ್ರಿಗೊಂದು ಸಂದೇಶ ಹೋಗ್ಬಿಟ್ರೆ, ಎಸ್ ಇವ್ರು ಬರಲ್ಲ ಅಂತ ಒಂದು ಸಂದೇಶ ಹೋಗ್ಬಿಟ್ರೆ, ಎಸ್ ಯುವಕರ ವಿಮೋಚನೆಗೆ, ಯುವಕರ ಸದೃಢತೆಗೆ, ಯುವಕರನ್ನ ಆರ್ಥಿಕವಾಗಿ ಬಲಿಷ್ಠ ಮಾಡಲಿಕ್ಕೆ, ಅವ್ರನ್ನ ಉದ್ಯೋಗ ಕೊಡಲಿಕ್ಕೆ ಏನೇನು ಮಾಡಬೇಕು ಅಂತಹ ಯೋಜನೆಗಳನ್ನ ಅವ್ರು ಹಾಕೊಳ್ಬೇಕು. ಮುಂದಿನ 17 ಚುನಾವಣೆ ಆಗಿರ್ಬೋದು, 18 ಚುನಾವಣೆ, 19 ಎಲ್ಲ ಚುನಾವಣೆಗಳು ಕೂಡ ಎಲ್ಲ ನಮ್ಮೆಲ್ಲರ ಉದ್ದೇಶ, ಓಟ್ ನಮ್ಗೆ ಉದ್ಯೋಗ ಕೊಡಿ, ನಾವು ಓಟ್ ಕೊಡ್ತೀವಿ. ಈಗಿನ ಶಿಕ್ಷಣಗಳು ಯಾವುದೇ ರೀತಿ ಉಪಯೋಗ ಆಗುತ್ತಿಲ್ಲ, ಅನ್ನ ಕೊಡುವ ಶಿಕ್ಷಣ ಆಗಬೇಕಿದೆ ಎಂದು ಒತ್ತಿ ಹೇಳಿದರು.
ಎಲ್ಲಾ ಪಕ್ಷಗಳು ಯುವ ಜನರನ್ನ ಓಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದೆ ಎಂದರು. ಜಿಲ್ಲಾ ಸಂಚಾಲಕ ಅನಿಲ್ ಕುಮಾರ್, ಲಕ್ಷ್ಮೀನಾರಾಯಣ್, ಗುಲ್ಜಾರ್, ಅನಂತ್ ಏಕಲವ್ಯ, ಮಲ್ಲಿಕಾರ್ಜುನ್ ಮತ್ತಿತರರು ಪಾಲ್ಗೊಂಡಿದ್ದರು. ಎತ್ತಿನಹೊಳೆ ಯೋಜನೆ ಅವೈಜ್ಞಾನಿಕ ಎಂದು ಆರೋಪಿಸಿ ಮುಖಂಡ ಶಾಂತಕುಮಾರ್ ನೇತೃತ್ವದಲ್ಲಿ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಎತ್ತಿನಹೊಳೆ ಯೋಜನೆಯಲ್ಲಿ ತಿಪಟೂರು ತಾಲೂಕಿಗೆ ಅನ್ಯಾಯವಾಗಿದೆ. ಈ ಬಗ್ಗೆ ಇಲ್ಲಿನ ಶಾಸಕರು ವಿಧಾನಸಭೆಯಲ್ಲಿ ಗಟ್ಟಿಧ್ವನಿ ಎತ್ತಬೇಕು ಎಂದು ಸಮಾಜ ಸೇವಕ ಕೆಟಿ ಶಾಂತಕುಮಾರ್ ಒತ್ತಾಯಿಸಿದರು. ಸಕಲೇಶ್ಪುರದಿಂದ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರದ ಮೂಲಕ ಕೋಲಾರದವರೆಗೂ ಬಯಲು ಸೀಮೆಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿರುವ ಎತ್ತಿನಹೊಳೆ ಯೋಜನೆ ಸುಮಾರು 276 ಕಿಲೋಮೀಟರ್ ವರೆಗೂ ಸಾಗಲಿದೆ. ಇದರಿಂದ ಕುಡಿಯುವ ನೀರಿಗಾಗಿ 24 ಟಿಎಂಸಿ ನೀರು ಬಯಲು ಸೀಮೆಗೆ ಲಭ್ಯವಾಗಲಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ರೈತರು ಬಿಟ್ಟುಕೊಟ್ಟಿರುವ ಭೂಮಿಯಲ್ಲಿ ಸಾಗುವ ಈ ನೀರು ನಮ್ಮ ತಾಲೂಕಿನ ರೈತರಿಗೆ ಮಾತ್ರ ಲಭ್ಯವಾಗುತ್ತಿಲ್ಲ ಎಂದು ಕೆಟಿ ಶಾಂತಕುಮಾರ್ ಕಿಡಿಕಾಡಿದ್ರು. ಈ ನಿಟ್ಟನಲ್ಲಿ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ತಾಲೂಕಿನ ಬಿದಿರೆಗುಂಡಿಯಿಂದ ಟಿಪಟೂರುವರೆಗೂ ಪಾದಯಾತ್ರೆ ಮಾಡಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ರಾಜಕೀಯ ಎಂದಿಗೂ ರೈತಪರವಾಗಿರಬೇಕು. ರೈತರ ಸಮಸ್ಯೆ ಅರಿತು ರಾಜಕೀಯ ಮಾಡಬೇಕು. ತಾಲೂಕು 2 ವರ್ಷದಿಂದ ಸತತ ಬರಗಾಲಕ್ಕೆ ತುತ್ತಾಗಿ ಕೊಳವೆ ಬಾವಿಗಳ ನೀರಿನ ಮಟ್ಟ 1500 ಅಡಿ ತಲುಪಿದೆ. ರೈತರ ಉದ್ದಾರ ಕನಸಿನ ಮಾತಾಗಿದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಅವರು ತಾವು ಕೇವಲ ಶಿರಾ ಉಸ್ತುವಾರಿ ಮಂತ್ರಿ ಎಂಬಂತೆ ವರ್ತಿಸುತ್ತಿದ್ದಾರೆ. ನಮ್ಮ ತಾಲೂಕಿನಲ್ಲೇ ಎತ್ತಿನಹೊಳೆ ನೀರು ಹರಿದರೂ ನಮಗೆ ಅನ್ಯಾಯ ಮಾಡಿ ಶಿರಾ, ಮಧುಗಿರಿ, ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಸಾಗಿಸುವ ಯತ್ನ ಮಾಡಿರುವುದು ನೋಡಿದರೆ ಅವರು ಓಟಿನ ರಾಜಕಾರಣ ಮಾಡುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತದೆ. ಈ ಕೂಡಲೇ ನಮ್ಮ ಭಾಗದ ಶಾಸಕರು ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟನಲ್ಲಿ ವಿಧಾನಸಭೆಯಲ್ಲಿ ಗಟ್ಟಿಧ್ವನಿ ಎತ್ತಿ ಟಿಪಟೂರು ತಾಲೂಕಿಗೂ ಎತ್ತಿನಹೊಳೆ ನೀರು ಸಿಗುವಂತೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದೆ ಈ ಭಾಗದ ರೈತರೊಂದಿಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ವರ್ಷ ನಾವು ಹೇಳೋ ಒಂದ್ ಕಡೆ ನಾವು ರಾಜಕೀಯನೇ ಒಂದು ಉದ್ದೇಶ ಅಲ್ಲ ನಮ್ದು. ಮೊದಲನೇದಾಗಿ ರೈತ ಜನ ಇರಬೇಕು. ಹಿಂಗೆ ಬಿಸಿಲಲ್ಲಿ ಇವತ್ತು ನೀರಿಗಾಗಿ ಹೋರಾಟ, ರೈತರಿಗಾಗಿ ಹೋರಾಟ ಅಂದ್ರೆ ವಿಧಾನಸೌಧಕ್ಕೂ 250 ಕಿಲೋಮೀಟರ್ ಹೋಗಕ್ಕೆ ರೆಡಿ ಇದ್ದೀನಿ. ನಾನು ರೈತರು ತೋರಿಸ್ಕೊಂಡಾಗ ನಾನು ಎಲ್ಲಾದ್ರೂ ಒಂದ್ ಕಡೆ ನಮ್ಮ ತಾಲೂಕಿನ ರೈತರುಗಳಿಗೆ ಇವತ್ತು ಎಲ್ಲ ಒಂದ್ ಕಡೆ ರಾಜಕೀಯನೇ ಒಂದು ಮಾಡ್ಕೊಂಡ್ಬಂದ್ರೆ ಅವ್ರಿಗೆ ಬೆಂಗಳೂರಲ್ಲಿ ಎಲ್ಲ ಒಂದ್ ಕಡೆ ನಮ್ಮ ತಾಲೂಕು ಒಂದು ನಾವು ರಾಜಕೀಯ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿರ್ತಾರೆ ಕೆಲವಾರು ಜನ. ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರ್ ಡಾ ವಿ ಮಂಜುನಾಥ್ ಕುಡಿಯುವ ನೀರಿನ ವಿಷಯದಲ್ಲಿ ತಾಲೂಕು ಆಡಳಿತ ಎಂದಿಗೂ ನಿರ್ಲಕ್ಷ್ಯ ಮಾಡಿಲ್ಲ, ಕೂಡಲೇ ಸೂಕ್ತ ಕ್ರಮಕ್ಕಾಗಿ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರು. ನೂರಾರು ರೈತರು ತಾಲೂಕಿನ ಬಿಡರೆಗುಡಿಯಿಂದ ಟಿಪಟೂರುವರೆಗೂ ಶಾಂತಿಯುತವಾಗಿ ಪಾದಯಾತ್ರೆ ಮಾಡಿದರು. ಗುಬ್ಬಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಗುಬ್ಬಿ ತಾಲೂಕಿನ ಯಾವುದೇ ಭಾಗದಲ್ಲಿ ಹಿಂದುಳಿದ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮನೆ ನಿರ್ಮಾಣ ಮಾಡಲು ಸಾಕಷ್ಟು ಅವಕಾಶವಿದ್ದು ಅವುಗಳನ್ನು ಅವರು ಬಳಸಿಕೊಳ್ಳಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಬಡವನಪಾಳ್ಯ ಹಾಗೂ ಜನಕ ದೇವನಹಳ್ಳಿ ದಲಿತ ಕಾಲೋನಿಗಳಿಗೆ ಭೂಸೇನಾ ನಿಗಮ ವತಿಯಿಂದ ಸಿಸಿ ರಸ್ತೆಗಳಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಸಭೆಯಲ್ಲಿ ನಿವೇಶನವಿದ್ದಲ್ಲಿ ಅವರಿಗೆ ಕೂಡಲೇ ಮನೆ ನಿರ್ಮಾಣ ಮಾಡಲು ಅನುದಾನವನ್ನು ಸರ್ಕಾರದಿಂದ ನೀಡಲಾಗುತ್ತಿದೆ. ಅಭಿವೃದ್ಧಿ ಅಧಿಕಾರಿಗಳು ಅಂತಹ ಸಮುದಾಯದ ಭಾಗಗಳಿಗೆ ತೆರಳಿ ಯಾರಿಗೆ ಮನೆಗಳು ಇಲ್ಲವೋ ಅವರಿಗೆ ಮನೆ ನೀಡುವಂತಹ ಕೆಲಸವನ್ನ ಮಾಡಬೇಕು. ತಿಳಿಸಲಾಗದೆ ಗುಡಿಸಲು ಮುಕ್ತ ಕಾಲೋನಿಯನ್ನ ಮಾಡುವ ಕನಸು ಇದೆ. ಕೆಲವರಿಗೆ ನಿವೇಶನವಿಲ್ಲದೇ ಇರುವ ಸಮಸ್ಯೆಯಾಗಿದೆ. ಗೋಮಾಳವನ್ನ ಸರ್ಕಾರದಿಂದ ಮನೆ ನಿರ್ಮಾಣ ಮಾಡಲು ಜಾಗ ನೀಡಲು ಸಾಧ್ಯವಿಲ್ಲ. ಗ್ರಾಮ ಠಾಣದಲ್ಲಿ ಅವಕಾಶವಿದ್ದಲ್ಲಿ ಅವರಿಗೆ ನಿವೇಶನವನ್ನ ನೀಡಿ ಮನೆಯನ್ನ ನಿರ್ಮಿಸಲು ಅವಕಾಶ ಮಾಡಬಹುದಾಗಿದೆ. ಈ ವರ್ಷ ಸುಮಾರು 17 ಕೋಟಿ ವೆಚ್ಚದಲ್ಲಿ ತಾಲೂಕಿನ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಇಂದು ಬಡವನಪಾಳ್ಯದಲ್ಲಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ದಲಿತ ಕಾಲೋನಿಗೆ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಹಾಗೂ ಜನಕದೇವನಹಳ್ಳಿಯ ದಲಿತ ಕಾಲೋನಿಯಲ್ಲಿ 10 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಮಾಡಲಾಗುತ್ತಿದೆ ಎಂದರು. ಗ್ರಾಮ ಠಾಣ ಇದ್ರೆ ಮಾತ್ರ ನಾವು ಸೈಟ್ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ಕಡೆ ಗ್ರಾಮದಲ್ಲೂ ಗ್ರಾಮ ಠಾಣಗಳು ಸಿಗ್ತಾ ಇಲ್ಲ, ಮತ್ತೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಹಣದಲ್ಲಿ ಇವತ್ತು ಎಲ್ಲೂ ಕೂಡ ಜಮೀನು ಸಿಗ್ತಾ ಇಲ್ಲ. ಇದಕ್ಕೆ ಏನಾದರೂ ಸರ್ಕಾರ ಒಂದು ಪರ್ಯಾಯ ಒಂದು ವ್ಯವಸ್ಥೆಯನ್ನು ರೂಪಿಸಬೇಕಾಗುತ್ತೆ. ಸರ್ಕಾರ ಒಂದಿಷ್ಟು 3 ಕೊಡ್ತೀವಿ ಅಂತಾರೆ, ಅದರಲ್ಲಿ ರಿಜಿಸ್ಟ್ರೇಷನ್ ಕಾಸ್ಟ್ ಬಂದು ಸುಮಾರು ಇಲ್ಲೆಲ್ಲ ಬರೀ 200-250 ರೂಪಾಯಿ ಸ್ಕ್ವೇರ್ ಫೀಟ್ ಇರ್ತದೆ, ಇಲ್ಲ 1,600 ರೂಪಾಯಿ ಎಕ್ರೇಜ್ ಇರ್ತದೆ.
ಅಷ್ಟು ಕೊಡ್ತೀವಿ ಕೊಡಿ ಅಂತಂದ್ರೆ ಯಾರು ಆದ್ರೂ ಮೂರು ಪಟ್ಟು ಕೊಡ್ತೀವಿ ಅಂತಂದ್ರೆ 4,500 ಆಗುತ್ತೆ. 1345 4,500 ಒಂದು ಎಕರೆ ಜಮೀನು ಕೂಡ ಅದು ಮುಗಿದೋಯ್ತು ಸರ್. ಸರ್ಕಾರ ಯಾವತ್ತೋ ಓಬಿರಾಯಿನ ಕಾಲದ್ದು ರೇಟ್ ನಿಗದಿ ಮಾಡ್ಕೊಂಡು ಇನ್ನೂ ಅದೇ ರೇಟಲ್ಲಿ ಕೊಡಿ ಅಂತಂದ್ರೆ ಎಲ್ಲಿ ಕೊಡ್ತಾರೆ. ಎಪಿಎಂಸಿ ಸದಸ್ಯ ಲಕ್ಷ್ಮೀ ರಂಗಯ್ಯ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ನರಸಿಂಹಯ್ಯ, ಸದಸ್ಯರಾದ ರೇಣುಕಾ ಪ್ರಸಾದ್, ಜ್ಞಾನಪ್ಪ, ತಿಮ್ಮರಾಯಪ್ಪ, ಜಾನಕಮ್ಮ, ಗುತ್ತಿಗೆದಾರ ಜಗದೀಶ್, ಮಂಜುನಾಥ್ ಹಾಜರಿದ್ದರು. ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷಕ್ಕೆ ಮಾರಕವಾಗುವ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಮುಖಂಡರು ಟೀಕಿಸಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ವೆಂಕಟಸ್ವಾಮಿ ಅವರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದು ಪಕ್ಷಕ್ಕೆ ಮಾರಕವಾಗುತ್ತಿದೆ ಎಂದು ಪುರಸಭೆ ಮಾಜಿ ಸದಸ್ಯ ಎಂ ವೀರಣ್ಣ ಟೀಕಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವೆಂಕಟಸ್ವಾಮಿ ದಮನ ಮಾಡಲು ಹೊರಟಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಸಮಿತಿ ವಿಸರ್ಜಿಸಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನ ಮತ್ತೆ ವಿಜಯಪುರ ಪಟ್ಟಣದ ಜನತೆಯನ್ನ ತಪ್ಪುದಾರಿಗೆ ಎಳೆಯುವಂತ ಸಂದೇಶವನ್ನ ಮಾಧ್ಯಮಗಳು ಮುಂದೆ ಕೊಟ್ಟಿದ್ದಾರೆ, ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ವೆಂಕಟಸ್ವಾಮಿ ಅವರು ಈ ಕೂಡಲೇ ಒಳ್ಳೆ ಸಂದೇಶವನ್ನ ಕೊಡಬೇಕು, ಸ್ಪಷ್ಟೀಕರಣ ಕೊಡಬೇಕು. ಪದ್ಮಾವತಿ ರಾಜಗೋಪಾಲ್ ಅವರು ಯಾವ ನನ್ನ ಬಾಯಿ ತಪ್ಪಿನಿಂದ ಆಗಿದೆಯೋ ಅಥವಾ ಯಾವುದೇ ಒಬ್ಬರ ಒತ್ತಡದಿಂದ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಅವರು ಸ್ಪಷ್ಟೀಕರಣ ಕೊಡಬೇಕು ವಿಜಯಪುರ ಪಟ್ಟಣದ ಜನತೆಗೆ. ಯಾಕಂದ್ರೆ ಪದ್ಮಾವತಿ ರಾಜಗೋಪಾಲ್ ಅವರು ಎರಡು ಬಾರಿ ಕೈಗೊಳ್ತಿದ್ದ 10 ವರ್ಷಗಳಿಂದ ಅವರು ಆ ರಾಮಮಂದಿರ ವಿಧಿ 8ನೇ ವಾರ್ಡ್ ಸದಸ್ಯರಾಗಿದ್ದರು. ಅವರು ಕೂಡ ಬಿಸಿಎಂ ಎ ವರ್ಗಕ್ಕೆ ಸೇರಿರತಕ್ಕಂಥವರು. ಅಗಸರ ಒಂದು ಸಮುದಾಯವನ್ನು ಬೆಂಬಲ ಪ್ರತಿನಿಧಿಯಾಗಿ ಬೆಂಬಲಿಸಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಪುರಸಭಾ ಸದಸ್ಯನಾಗಿ ಸ್ಥಾಯಿ ಸಮಿತಿ ಸದಸ್ಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಈಗ ಸುಮಾರು 20 ವರ್ಷದಿಂದ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಲಿ ಕರ್ನಾಟಕ ಸರ್ಕಾರದಲ್ಲಿ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ಸದಸ್ಯನಾಗಿ ಆ ನಿಟ್ಟಿನಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ನನಗೂ ಸಮೇತ ಆ ಸಭೆಗೆ ಬ್ಲಾಕ್ ಅಧ್ಯಕ್ಷರಾಗಿರಲಿ, ಜಿಲ್ಲಾಧ್ಯಕ್ಷರಾಗಿರಲಿ, ಮಾಜಿ ಶಾಸಕರಾಗಿರಲಿ ಯಾರೂ ನಮಗೆ ಆಹ್ವಾನ ಕೊಟ್ಟಿಲ್ಲ. ಇಲ್ಲಿರ್ತಕ್ಕಂಥ ಮಾಜಿ ಪುರಸಭಾ ಸದಸ್ಯರಿಗೂ ಆಹ್ವಾನ ಕೊಟ್ಟಿಲ್ಲ. ಯಾರನ್ನೂ ಕೊಡದೆ ಏಕಪಕ್ಷೀಯವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ವೆಂಕಟಸ್ವಾಮಿಯವರು ಈ ತಗೊಂಡಿರ್ತಕ್ಕಂಥ ನಿರ್ಧಾರ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರಿಯಾಗೋದಕ್ಕಿಂತ ಮಾರಕ ಆಗ್ತಕ್ಕಂಥದ್ದೇ ಜಾಸ್ತಿ. ಮಾಜಿ ಶಾಸಕ ವೆಂಕಟಸ್ವಾಮಿ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಪಟ್ಟಣದ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ. ಅವರು ಕ್ಷಮೆಯಾಚಿಸಬೇಕು ಎಂದು ಪುರಸಭಾ ಸದಸ್ಯ ಆರ್ಸಿ ಮಂಜುನಾಥ್ ಹೇಳಿದರು. ಪುರಸಭಾ ಸದಸ್ಯರಾದ ಪದ್ಮಾವತಿ ರಾಜಗೋಪಾಲ್, ಭಾರತಿ ಮುನಿಕೃಷ್ಣಪ್ಪ, ಜಿಎನ್ ಶ್ರೀನಿವಾಸ್, ಸಬಿಹಾ ಅನಿಫುಲ್ಲಾ, ಗೀತಾ ರಾಜೇಂದ್ರ, ವಿಜಯ ರಾಣಿ, ಎಂ ನಾಗರಾಜ್ ಸುದ್ದಿಗೋಷ್ಠಿಯಲ್ಲಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.